ಶ್ರೀ ಗುರುಭ್ಯೋ ನಮಃ, ಮಾಯಕಾರ ಪ್ರಭುವೆ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಾಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಾಹ. ಆರಾಧ್ಯ ದೈವನಾಗಿರುವಂತಹ ಮಲೆ ಮಹದೇಶ್ವರರನ್ನ ಮನದಲ್ಲಿ ನೆನೆಯುತ್ತಾ, ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ, ಜಗದ್ಗುರು ಪಂಚಾಚಾರ್ಯರನ್ನ ಬಸವಾದಿ ಶರಣರನ್ನ ಮನದಲ್ಲಿ ನೆನೆಯುತ್ತಾ, ನನ್ನೆಲ್ಲ ಪ್ರೀತಿಯ ಯೂಟ್ಯೂಬ್ ವಾಹಿನಿ ವೀಕ್ಷಕ ಬಂಧುಗಳ ಅಂತರಾತ್ಮಗಳಿಗೆ ನಿಮ್ಮ ವಿದ್ವಾನ್ ಮುಗುರು ಮಧು ದೀಕ್ಷಿತ್ ಮಾಡುವಂತಹ ಪರಿಪೂರ್ಣವಾದಂತಹ ನಮಸ್ಕಾರಗಳು. ಇವತ್ತಿನ ಸಂಚಿಕೆಯನ್ನು ಪ್ರಾರಂಭ ಮಾಡೋಕ್ಕಿಂತ ಮುಂಚೆ, ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ, ಫಾಲೋ ಮಾಡ್ತಾ ಇಲ್ಲ, ಬೆಲ್ ಬಟನ್ ಪ್ರೆಸ್ ಮಾಡಿಲ್ಲ, ದಯವಿಟ್ಟು ಬೇಗ ಮಾಡಿ. ಯಾಕಂದರೆ ನಮ್ಮ ಎಲ್ಲ ಮುಂದಿನ ವೀಡಿಯೋಗಳು ಬೇಗ ನೋಟಿಫಿಕೇಶನ್ ನಿಮಗೆ ಸಿಗುತ್ತೆ ಮತ್ತು ಅನೇಕ ಮಾಹಿತಿಯನ್ನು ಕೂಡ ನೀವು ತಿಳ್ಕೊಬೋದು. ಇದರಲ್ಲಿ ಜ್ಯೋತಿಷ್ಯ ಕಲಿಯುವಂಥ ವಿದ್ಯಾರ್ಥಿಗಳಿಗೆ ತುಂಬ ಅನುಕೂಲ ಆಗುತ್ತೆ. ಜೊತೆಗೆ ಯಾರೆಲ್ಲ ಬೇರೆ ಬೇರೆ ಥರದ ಸಮಸ್ಯೆಗಳನ್ನು ಅನುಭವಿಸ್ತಾ ಇರ್ತೀರಲ್ಲ, ಆ ಸಮಸ್ಯೆ ಅವರಿಗೆ ಇಲ್ಲಿ ಸೂಕ್ತವಾದಂತಹ ಪರಿಹಾರಗಳು, ನಿಮಗೆ ಯಾಕೆ ಈ ಥರ ಆಗ್ತಾ ಇದೆ ಅನ್ನುವಂತಹ ಮಾಹಿತಿ ಕೂಡ ಸಿಗುತ್ತೆ. ಇನ್ನು ಡಿಸೆಂಬರ್ 25ನೇ ತಾರೀಕು ವಾಸ್ತು ತರಗತಿ ಪ್ರಾರಂಭ ಆಗ್ತಾ ಇದೆ. 25ನೇ ತಾರೀಕಿಂದ ರಾತ್ರಿ 8 ಗಂಟೆಗೆ 21 ರಿಂದ 30 ದಿನಗಳ ಕಾಲ ವೈಜ್ಞಾನಿಕ ಸೈಂಟಿಫಿಕ್ ವಾಸ್ತು, ಅಡ್ವಾನ್ಸ್ ವಾಸ್ತು ಮತ್ತು ಟ್ರೆಡಿಷನಲ್ ವಾಸ್ತು ಎಲ್ಲ ರೀತಿಯ ವಿಚಾರಗಳನ್ನು ಒಂದೇ ತರಗತಿಯಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನಮ್ಮಲ್ಲಿ ಬೇಸಿಕ್ ಅಡ್ವಾನ್ಸ್ ಅಂತ ಇರೋದಿಲ್ಲ, ನೀವು ಒಂದ್ಸರಿ ಬಂದರೆ ಪೂರ್ಣವಾಗಿ ವಾಸ್ತುವನ್ನು ಕಲ್ತ್ಕೊಂಡು ಹೋಗ್ಬೋದು. ಅದರ ಜೊತೆಗೆ ಜನವರಿ 6ನೇ ತಾರೀಕು ಬೆಳಿಗ್ಗೆ 9ರಿಂದ ಸಂಜೆ 5ವರೆವರೆಗೆ ಆಫ್ಲೈನ್ ಕ್ಲಾಸ್ ಇರುತ್ತೆ. ಅದರಲ್ಲಿ ರಮಲಶಾಸ್ತ್ರ, ತಂಡುಲಶಾಸ್ತ್ರ, ಕವಡೆಶಾಸ್ತ್ರ, ಮನೋಗತ ಪ್ರಶ್ನ, ನೆರಳಿನ ಪ್ರಶ್ನೆ, ಈಗ ಅನೇಕ ವಿಚಾರಗಳನ್ನು ಅವತ್ತಿನ ತರಗತಿಯಲ್ಲಿ ಜ್ಯೋತಿಷ್ಯ ಗಣಿತ ಭಾಗವಿಲ್ಲದೆ ಜನರಿಗೆ ಹೇಗೆ ಫಲವನ್ನು ಹೇಳಬೇಕು, ಕ್ಲೈಂಟ್ ಅಟೆಂಡ್ ಮಾಡಬೇಕು ಅನ್ನುವಂಥ ಸೀಕ್ರೆಟ್ನ ನಾನು ತಿಳಿಸ್ಕೊಡ್ತೀನಿ. ಮಿಸ್ ಮಾಡದೆ ಆ ಕ್ಲಾಸಲ್ಲಿ ಅಡ್ಮಿಷನ್ ಆಗಿ. ಇನ್ನು ಇವತ್ತು ತಿಳಿಸ್ಕೊಡ್ತಾ ಇರುವಂತಹ ಬಹಳ ಪ್ರಮುಖವಾದಂತಹ ವಿಚಾರ ಬಂದು ಗುರು ಚಂಡಾಲ ಗ್ರಹ ದೋಷ. ಗ್ರಹ ದೋಷ ನೋಡಿ, ಯಾರದೇ ಜಾತಕದಲ್ಲಿ ಅದು ಯಾವುದೇ ಭಾವ ಆಗಿರಲಿ, ರಾಹು ಪ್ಲಸ್ ಗುರು ಕಾಂಬಿನೇಷನ್ಸ್ ಇದ್ರೆ, ಗುರು ಪ್ಲಸ್ ರಾಹು ಕಾಂಬಿನೇಷನ್ಸ್ ಇದ್ರೆ, ಇದನ್ನ ನಾವು ಗುರು ಚಂಡಾಲ ಗ್ರಹ ದೋಷ ಅಂತೇಳಿ ನಿರ್ಣಯವನ್ನು ಮಾಡ್ತೇವೆ. ನೋಡಿ, ಗುರು ಅಂದ್ರೆ ಶುಭ, ಗುರು ಅಂದ್ರೆ ದೈವಿಕ ಬಲ, ಗುರು ಅಂದ್ರೆ ಆರ್ಥಿಕ ಲಾಭ, ಗುರು ಅಂದ್ರೆ ಧನ ಲಾಭ, ಗುರು ಅಂದ್ರೆ ಒಂದು ಶಕ್ತಿ, ಗುರು ಅಂದ್ರೆ ನಮ್ಮ ಎಲ್ಲ ಕಷ್ಟಗಳನ್ನ ನಿವಾರಣೆ ಮಾಡುವಂತಹ ಗ್ರಹ. ಅದಕ್ಕೆ ನಾವು ಯಾವುದೇ ಒಂದು ಕೆಲಸವನ್ನ ಮಾಡಬೇಕು ಅಂದ್ರೆ ಗುರು ಬಲ ಅಂತ ಕರಿತೀವಿ. ಗುರು ಅಂದ್ರೆ ಜ್ಞಾನ, ಗುರು ಅಂದ್ರೆ ಸಂಪಾದನೆ, ಗುರು ಅಂದ್ರೆ ವ್ಯವಹಾರ, ಗುರು ಅಂದ್ರೆ ಉದ್ಯೋಗ. ಹೀಗೆ ಗುರುವನ್ನ ಎಲ್ಲ ವಿಚಾರಗಳಲ್ಲೂ ನೋಡ್ತೇವೆ. ಆದ್ರೆ ಈ ಗುರು ಚಾಂಡಾಲ ಗ್ರಹ ದೋಷ ಯಾರ ಜಾತಕದಲ್ಲಿರುತ್ತೋ, ಅಂದ್ರೆ ಗುರು ಪ್ಲಸ್ ರಾವು ಯಾರ ಜಾತಕದಲ್ಲಿ ಇರ್ತದೋ, ಈ ಗುರುವನ್ನ ಈ ರಾವು ಕೆಡಿಸ್ತಾನೆ. ಈ ರಾವು ಏನ್ ಮಾಡ್ತಾನೆ, ಫೈನಾನ್ಷಿಯಲಿ ಅಂದ್ರೆ ಗುರು ಅಂದ್ರೆ ಆರ್ಥಿಕ ಸ್ಥಿತಿಯನ್ನ ವ್ಯವಹಾರ ಲಾಭವನ್ನು ಹೇಳಿದ್ರೆ ಈ ಗುರು ಏನ್ ಮಾಡ್ತಾನೆ, ಅದನ್ನ ಕೆಡಿಸ್ತಾನೆ. ಹಣ ಸಿಗುತ್ತೆ ಬಟ್ ಲಾಸ್ ಆಗುತ್ತೆ, ಹಣ ಇರುತ್ತೆ ಬಟ್ ಅದು ಫ್ಯೂಚರಲ್ಲಿ ಸಾಲ ಆಗುತ್ತೆ, ವ್ಯವಹಾರ ಶುರು ಮಾಡ್ತೀರಿ ಅದು ಲಾಸ್ ಆಗುತ್ತೆ, ಎಜುಕೇಷನ್ ಶುರು ಮಾಡ್ತೀರಿ ಅರ್ಧಕ್ಕೆ ನಿಲ್ಲುತ್ತೆ ಕಾರಣಾಂತರಗಳಿಂದ, ಮತ್ತೆ ಹೆಲ್ತ್ ಪ್ರಾಬ್ಲಮ್ಸ್ಗಳಾಗುವಂಥದ್ದು ಸಾಮಾನ್ಯವಾಗಿ ಈ ರಾಹು ಬೃಹಸ್ಪತಿ ಸಂಧಿ ಆಗುವಂಥ ಸಂದರ್ಭದಲ್ಲಿ, ರಾಹು ದೇಶ ಮುಗಿದು ಗುರು ದೇಶ ಬರುವಂಥ ಸಂದರ್ಭದಲ್ಲಿ ನೋಡಿ, ಅವರಿಗೆ ನಿಮೋನಿಯಾ, ಶ್ವಾಸಕೋಶದ ಸಮಸ್ಯೆ, ಚರ್ಮಬಾಧೆ, ಈ ಥರ ಅನೇಕ ಪ್ರಾಬ್ಲಮ್ಸ್ಗಳು ಒಂದು ಸರಿ ಬಂದರೆ ಮತ್ತೆ ಹೋಗಲ್ಲ, ಮತ್ತೆ ಸಕ್ಕರೆ ಕಾಯಿಲೆ ಬರುವಂಥದ್ದು ಈ ರೀತಿ ಆಗುತ್ತೆ. ಎಕ್ಸ್ಪೆಷಲಿ ಈ ಗುರು ಚಾಂಡಾಲ ಗ್ರಹ ದೋಷ ಇರುವಂಥವ್ರಿಗೆ ಕೌಟುಂಬಿಕವಾಗಿ ಹ್ಯಾಪಿನೆಸ್ ಬರೋದಿಲ್ಲ, ವ್ಯಾವಹಾರಿಕವಾಗಿ ಲಾಭ ಬರೋದಿಲ್ಲ, ಆರ್ಥಿಕವಾಗಿ ಅಭಿವೃದ್ಧಿ ಆಗೋದಿಲ್ಲ, ಮತ್ತು ಸಂತಾನ ಮಕ್ಕಳ ವಿಚಾರದಲ್ಲಿ ಹ್ಯಾಪಿನೆಸ್ ಇರೋದಿಲ್ಲ. ಯಾಕಂದ್ರೆ ಗುರು ಬಂದು ಸಂತಾನವನ್ನು ಕೊಡುವಂಥ ಗ್ರಹ, ಮಕ್ಕಳ ಅಭಿವೃದ್ಧಿಯನ್ನು ಕೊಡುವಂಥ ಗ್ರಹ, ಈ ರಾವು ಕೆಡಿಸ್ತಾನೆ. ಮತ್ತು ಕೆಟ್ಟ ಉದ್ದೇಶದಿಂದ ಯಾರೋ ಬಂದ್ರಪ್ಪ, ಯಾವುದೋ ಒಂದು ಬೇರೆ ಬೇರೆ ಕೆಲಸಗಳನ್ನು ಮಾಡೋಣ, ಅಥವಾ ಯಾವುದೋ ಒಂದು ಹಿಂದ್ಗಡೆಯಿಂದ ದುಡ್ಡು ಬರುವಂತಹ ಕೆಲಸಗಳು ತುಂಬಾ ಇದೆ, 1 ರೂಪಾಯಿ ಹಾಕಿದ್ರೆ 10 ಬರುತ್ತೆ, ಇದನ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತೇಳಿ ಇವ್ರನ್ನ ದಿಕ್ತಪ್ಸುವಂತಹ ಸಾಧ್ಯತೆಯಲ್ಲಿ ಅನೇಕರು ಬರ್ತಾರೆ. ಇವರು ದಿಕ್ತಪ್ಪಿ ಅದರಿಂದ ಸಮಸ್ಯೆಗಳನ್ನು ಅನುಭವಿಸುವಂತ ಸಾಧ್ಯತೆ ಇರ್ತದೆ. ಅದಕ್ಕೆ ಸಾಮಾನ್ಯವಾಗಿ ಇದರಲ್ಲಿ ಭಾವಾತ್ ನಿರ್ಣಯ ಮಾಡುವಾಗ, ಎಕ್ಸಾಂಪಲ್ ಯಾರ್ದಾದ್ರೂ ಜಾತಕದಲ್ಲಿ, ಈಗ ಎಕ್ಸಾಂಪಲ್ ಮೇಷ ಲಗ್ನ ಅಂತ ಯಾವ್ದೋ ಲಗ್ನ ಆಗ್ಲಿ,
ಎಕ್ಸಾಂಪಲ್ ಹೇಳುವ ಲಗ್ನ ಅಂದ್ರೆ ಎರಡನೇ ಮನೆಯಲ್ಲಿ ರಾಹು ಗುರು ಇದ್ರೆ ಅವ್ರಿಗೆ ಕೌಟುಂಬಿಕ ಫೈನಾನ್ಷಿಯಲಿ ತುಂಬಾ ತೊಂದರೆ ಆಗುವಂಥದ್ದು. ಮೂರನೇ ಮನೆಯಲ್ಲಿ ರಾಹು ಗುರು ಇದ್ರೆ ಅವರು ಧೈರ್ಯವನ್ನು ಕಳ್ಕೊಳ್ಳುವಂಥದ್ದು. ನಾಲ್ಕನೇ ಮನೆಯಲ್ಲಿ ಇದ್ರೆ ವಾಹನಾದಿಗಳಲ್ಲಿ ತೊಂದರೆ ಆಗುವಂಥದ್ದು, ತಾಯಿಯ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು. ಐದನೇ ಮನೆಯಲ್ಲಿ ಗುರು ರಾಹು ಬಂದ್ರೆ ಮಕ್ಕಳ ವಿಚಾರದಲ್ಲಿ ತೊಂದರೆ ಆಗುವಂಥದ್ದು. ಆರನೇ ಮನೆಯಲ್ಲಿದ್ರೆ ಸಾಲ ಬಾಧೆ ರೋಗ ಜಾಸ್ತಿ ಆಗುವಂಥದ್ದು. ಏಳನೇ ಮನೆಯಲ್ಲಿ ಗುರು ರಾಹು ಬಂದ್ರೆ ಸಾಂಸಾರಿಕ ಜೀವನ ಹಾಳಾಗುವಂಥದ್ದು. ಎಂಟನೇ ಮನೆಯಲ್ಲಿದ್ರೆ ಅಪಮೃತ್ಯು ಭಯವನ್ನು ಕೊಡುವಂಥದ್ದು, ಅದನ್ನದೆ ಆಸ್ಪತ್ರೆಗೆ ದುಡ್ಡನ್ನು ಖರ್ಚು ಮಾಡುವಂಥದ್ದು. ಒಂಬತ್ತನೇ ಮನೆಯಲ್ಲಿ ಗುರು ರಾಹು ಕಾಂಬಿನೇಷನ್ ಏನಾದ್ರು ಬಂದ್ಬಿಟ್ರೆ ಏನ್ ಮಾಡಿದ್ರು ಲೆಕ್ಕಿಲ್ಲ, ಏನ್ ಮಾಡಿದ್ರು ಸೈಕಲ್ ಹೊಡಿಬೇಕು ಸಕ್ಸಸ್ ಇಲ್ಲ. ಹತ್ತನೇ ಮನೆಯಲ್ಲಿ ಬಂದ್ರೆ ಉದ್ಯೋಗದಲ್ಲಿ ಸಮಸ್ಯೆ ಆಗುವಂಥದ್ದು. ಹನ್ನೊಂದನೇ ಮನೆಯಲ್ಲಿದ್ರೆ ಏನ್ ಮಾಡಿದ್ರು ಲಾಭ ಇಲ್ಲ. ಹನ್ನೆರಡನೇ ಮನೆಯಲ್ಲಿ ಬಂದ್ಬಿಟ್ರೆ ಏನ್ ಮಾಡಿದ್ರು ಎಲ್ಲವನ್ನ ಕಳ್ಕೊಳ್ಳುವಂಥದ್ದು. ಒಟ್ಟಲ್ಲಿ ಈ ಗುರು ರಾವು ಕಾಂಬಿನೇಷನ್ಸ್ ಇದೆಯಲ್ಲ, ಅದು ಅಷ್ಟು ಒಳ್ಳೆ ಕಾಂಬಿನೇಷನ್ಸ್ ಇಲ್ಲ. ಲೈಫ್ ಅಲ್ಲಿ ತುಂಬಾ ಜನರಿಗೆ ತೊಂದರೆ ಕೊಡ್ತಾ ಇರುವಂತಹ ಕಾಂಬಿನೇಷನ್ಸ್ ಅಂತ ಯಾವ್ದಾದ್ರು ಜಾತಕದಲ್ಲಿದ್ರೆ ಈ ಗುರು ರಾವು ಕಾಂಬಿನೇಷನ್. ಅದಕ್ಕೆ ನೀವು ಮಾಡಬೇಕಾಗಿರುವಂತಹ ಪರಿಹಾರ ಏನಂದ್ರೆ, ಮೊದಲು ಈ ಗುರು ಚಾಂಡಾಲ ಗ್ರಹ ದೋಷ ಪರಿಹಾರವನ್ನ ಮಾಡಿಸಿ, ಗುರು ಚಾಂಡಾಲ ಗ್ರಹ ದೋಷ ಪರಿಹಾರವನ್ನ ಮಾಡಿಸಿ. ಅದ್ರ ಜೊತೆಗೆ ಇಲ್ಲಿ ರಾವು ವೀಕ್ ಆಗ್ಬೇಕು, ಗುರು ಸ್ಟ್ರಾಂಗ್ ಆಗ್ಬೇಕು. ಅದರಿಂದ ಈ ಗುರು ರಾವು ಯಾರ ಜಾತಕದಲ್ಲಿರುತ್ತೋ ಅಂತವ್ರು ನೀವೇನ್ ಮಾಡಿ ಅಂದ್ರೆ, ಯಾವ್ದಾದ್ರು 1 ಗ್ರಾಮ್, 2 ಗ್ರಾಮ್, 3 ಗ್ರಾಮ್ ಎಷ್ಟಾದ್ರೂ ಸರಿ, ಸ್ವಲ್ಪ ರೆಗ್ಯುಲರ್ ಆಗಿ ಚಿನ್ನವನ್ನ ಧಾರಣೆ ಮಾಡಿ, ಅದರಲ್ಲೂ ಕೂಡ ಚಿನ್ನವನ್ನ ಈ ತೋರು ಬೆರಳಿಗೆ, ಲೆಫ್ಟ್ ಹ್ಯಾಂಡ್ ಅಥವಾ ರೈಟ್ ಹ್ಯಾಂಡಿನ ಈ ತೋರು ಬೆರಳಿಗೆ ಯಾವಾಗ್ಲೂ ಒಂದು ಚಿನ್ನದ ರಿಂಗ್ ಅನ್ನ ಹಾಕ್ತಾ ಇರಿ. ಅದರಿಂದ ಏನಾಗುತ್ತೆ, ಗುರು ಆಕ್ಟಿವ್ ಆಗುತ್ತೆ, ರಾವಿನ ಪ್ರಭಾವ ಪರಿಣಾಮಗಳು ಕಡಿಮೆ ಆಗ್ತಾ ಬರುತ್ತೆ. ಅದ್ರ ಜೊತೆಗೆ ಕಡಲೆ ಬೇಳೆ, ಬೆಲ್ಲ ಮತ್ತೆ ಅರಿಶಿಣ ಪುಡಿ, ಇವು ಮೂರನ್ನೂ ಸೇರಿಸಿ, ಕಡಲೆ ಬೇಳೆ, ಬೆಲ್ಲ, ಅರಿಶಿಣ ಪುಡಿ, ಇವು ಮೂರನ್ನು ಸೇರಿಸಿ ಪದೇ ಪದೇ ಗುರುವಾರದ ದಿನ ಹಸುವಿಗೆ ನೀಡ್ತಾ ಬನ್ನಿ, ಹಸುವಿಗೆ ಕೊಡ್ತಾ ಬನ್ನಿ, ಮತ್ತು ಟೈಮ್ ಸಿಕ್ತಾಗೆಲ್ಲ ಕೊಡಿ. ಅದರಿಂದ ಏನಾಗುತ್ತೆ, ಗುರು ಆಕ್ಟಿವ್ ಆಗುತ್ತೆ, ರಾಹುವಿನ ಪರಿಣಾಮ ಪ್ರಭಾವಗಳು ಕಡಿಮೆ ಆಗುತ್ತೆ. ಮತ್ತು 21 ಅರಿಶಿಣದ ಗಂಟನ್ನ, ಅರಿಶಿಣದ ಕೊನೆಯ ಅರಿಶಿಣ ಗಂಟು ಅಂತ ಏನ್ ಹೇಳ್ತೀವಿ, ಅದು 21 ಇರಬೇಕು. ಅದನ್ನ ಆರವನ್ನ ಮಾಡಿ ನಿಮ್ಮ ಕುಲದೇವರಿಗೆ, ಇಷ್ಟ ದೇವರಿಗೆ ಅರ್ಪಣೆಯನ್ನ ಮಾಡ್ತಾ ಬನ್ನಿ ಗುರುವಾರದ ದಿನ, ಅಥವಾ ನಿಮ್ಮ ಕುಲದೇವರ ವಾರ ಯಾವತ್ತಿರುತ್ತೆ ಅವತ್ತು ಇದನ್ನ ಅಮ್ಮನವರಿಗೆ ಅರ್ಪಣೆ ಮಾಡ್ತಾ ಬಂದ್ರೆ ರಾಹುವಿನ ಪ್ರಭಾವ ಕಡಿಮೆ ಆಗುತ್ತೆ, ಗುರುವಿನ ಆಕ್ಟಿವ್ನೆಸ್, ಶುಭ ಫಲಗಳು ಜಾಸ್ತಿ ಆಗ್ಲಿಕ್ಕೆ ಪ್ರಾರಂಭ ಆಗುತ್ತೆ, ಮತ್ತು ಈ ಗುರು ಚಾಂಡಾಲ ಗ್ರಹ ದೋಷ ನಿಮಗೆ ಪರಿಹಾರ ಆಗುತ್ತೆ. ಅದರಿಂದ ಇದನ್ನ ಮಾಡ್ತಾ ಬನ್ನಿ, ಈ ಈ ಪ್ರಾಬ್ಲಮ್ಸ್ ಇಂದ ಆಚೆಗೆ ಬರ್ತೀರಿ, ಮತ್ತು ಲೈಫಲ್ಲಿ ಕೂಡ ನೀವು ಸಕ್ಸಸ್ ಆಗ್ತೀರಿ. ನೋಡಿ, ಈ ತರ ಒಂದೊಂದು ಪ್ರಾಬ್ಲಮ್ಸ್ಗಳು ಜಾತಕದಲ್ಲಿರುತ್ತೆ, ನಿಮಗೆ ಗೊತ್ತೇ ಆಗಿರೋದಿಲ್ಲ. ಅದರಿಂದ ಇಂಥ ಅನೇಕ ಸೀಕ್ರೆಟ್ಗಳನ್ನು ಕೂಡ ಮುಂದಿನ ಸಂಚಿಕೆಯಲ್ಲಿ ತಿಳಿಸ್ತಾ ಹೋಗ್ತೀನಿ. ಯಾರು ಇನ್ನೂ ಕೂಡ ಸಬ್ಸ್ಕ್ರೈಬ್ ಆಗಿಲ್ಲ, ದಯವಿಟ್ಟು ಆಗಿ, ನಿಮಗೆ ಬೇಗ ನೋಟಿಫಿಕೇಶನ್ ಸಿಗುತ್ತೆ ನನ್ನ ಪೇಜ್ನ ಅಥವಾ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಹೇಳ್ತಾ ಇವತ್ತಿನ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಆ ಮಲೆಮಹದೇಶ್ವರ ಅನುಗ್ರಹ ಸದಾ ನಿಮ್ಮ ಮೇಲಿರಲಿ. ನಮಸ್ಕಾರ.